ನಮ್ಮ ರಾಜ್ಯದ ರೈತರಿಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿರುವ ಬಹುಮುಖ್ಯವಾದ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಗೆಳೆಯರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಮತ್ತು ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ನೋಟಿಫಿಕೇಶನ್ನ ತಪ್ಪದೇ ಕ್ಲಿಕ್ ಮಾಡಿ ಮತ್ತು ಅಲ್ಲೊಂದು ಆಲ್ ಅಂತ ಬಟನ್ ಬರುತ್ತೆ ಗೆಳೆಯರೇ, ಅದನ್ನು ಮರೆಯದೇ ಒತ್ತಿ. ಇದರಿಂದ ನಾವು ಹಾಕುವ ಮುಂದೆ ಎಲ್ಲ ಹೊಸ ಹೊಸ ಯೋಜನೆಗಳು ಸಹಿತ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೂ ಕೂಡ ನಮ್ಮ ರೀತಿ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಇದೇ ಒಂದು ಲಾಕ್ಡೌನ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿರುವ ಮುಖ್ಯವಾದ ಮಾಹಿತಿಗಳ ಬಗ್ಗೆ ನಿಮಗೆ ಐಡಿಯಾ ಇಲ್ಲಂದರೆ ಮೇಲೆ ಕಾಣಿಸುವ ಒಂದು ಐ ಬಟನ್ನ ಮೂಲಕ ಅವೆಲ್ಲ ವಿಡಿಯೋಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ಉಚಿತವಾಗಿ ನೋಡ್ಬೋದು ಗೆಳೆಯರೇ. ಮೇಲೆ ಕಾಣಿಸುವ ಒಂದು ಐ ಬಟನ್ನ ಕ್ಲಿಕ್ ಮಾಡಿ. ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಯಾವುದಾದ್ರೂ ನಿಮ್ಮ ಒಂದು ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಅದಕ್ಕೆ ಏನಾದರೂ ನೀವು ಒಂದು ಜ್ಯೋತಿಷ್ಯದ ಪರಿಹಾರ ಏನಾದರೂ ಹುಡುಕ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಪಂಡಿತ್ ರಮಣಾಚಾರಿ ಗುರುಜಿಯವರಿಗೆ ನೀವು ಕರೆ ಮಾಡ್ಬೋದು. ಇಲ್ಲಿ ನಿಮಗೆ ಉಚಿತ ಭವಿಷ್ಯ ಮತ್ತು ಖಚಿತ ಪರಿಹಾರವನ್ನು ಅವರು ನೀಡ್ತಾರೆ ಗೆಳೆಯರೇ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಜ್ಯೋತಿಷ್ಯದ ಪರಿಹಾರವನ್ನು ನೀವು ಕಂಡುಕೋಬಹುದು. ಹಲವಾರು ಜನರು ಈಗಾಗಲೇ ಇವರಿಗೆ ಕರೆ ಮಾಡಿ ತಮ್ಮ ಒಂದು ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಗೆಳೆಯರೇ. ಹೌದು, ನಮ್ಮ ಕರ್ನಾಟಕದಲ್ಲಿನ ಪ್ರಸಿದ್ಧ ಗುರುಜಿಗಳಲ್ಲಿ ಪಂಡಿತ್ ರಮಣಾಚಾರ್ಯ ಗುರುಜಿ ಕೂಡ ಒಬ್ಬರಾಗಿದ್ದಾರೆ ಗೆಳೆಯರೇ. ಹಲವಾರು ಜನರು ತಮ್ಮ ಒಂದು ಮನೆಯಲ್ಲಿನ ಯಾವುದೇ ಒಂದು ಸಮಸ್ಯೆಗಳಿಗೆ ಇವರಿಗೆ ಕರೆ ಮಾಡಿ ತಮ್ಮ ಎಲ್ಲ ಒಂದು ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಈಗಾಗಲೇ ಕಂಡುಕೊಂಡಿದ್ದಾರೆ ಗೆಳೆಯರೇ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ವಿಧಿಸಿದ ಒಂದು ಲಾಕ್ಡೌನ್ನಿಂದಾಗಿ ನಮ್ಮ ರೈತರು ತುಂಬಾ ಒಂದು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು. ಇಂಥ ಒಂದು ಸಮಯದಲ್ಲಿ ನಮ್ಮ ರಾಜ್ಯದಾಗಿರ್ಬೋದು ಮತ್ತು ನಮ್ಮ ದೇಶದಿಂದ ಹೊಸ ಹೊಸ ಯೋಜನೆಗಳನ್ನು ನಮ್ಮ ರಾಜ್ಯದ ರೈತರಿಗೆ ಬಿಡುಗಡೆ ಮಾಡಿದ್ರು ಗೆಳೆಯರೇ. ಇದೇ ಕುರಿತು ನಮ್ಮ ಯಡಿಯೂರಪ್ಪನವರ ಸರ್ಕಾರ ಸಹಿತ 18.59 ಕೋಟಿಯಷ್ಟು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಒಂದು ಬೆಳೆ ವಿಮೆ ಹಣವನ್ನು ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆ ಮಾಡಲಾಗುವುದು ಎಂದು ಒಂದು ಸೂಕ್ತ ಮಾಹಿತಿಯನ್ನು ಬಿಡುಗಡೆ ಕೂಡ ಮಾಡಿದ್ರು. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ ಇದೇ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಅರ್ಜಿ ಹಾಕಿದ್ದು ನಿಮ್ಮ ಖಾತೆಗೆ ಏನಾದರೂ ಕಳೆದ ವಾರದಲ್ಲಿ ಏನಾದರೂ ಈ ಒಂದು ಹಣ ಬಂದಿದ್ರೆ ಕಮೆಂಟಲ್ಲಿ ಒಂದು ದಿವಸದ ಒಂದು ಕಮೆಂಟ್ ಕೂಡ ಮಾಡಿ. ಹೌದು ಫ್ರೆಂಡ್ಸ್, ಈಗಾಗಲೇ ಇದೊಂದು ಬೀದರ್, ರಾಯಚೂರು, ಗುಲ್ಬರ್ಗಾ, ಗದಗ್, ಹುಬ್ಬಳ್ಳಿ, ಧಾರವಾಡ ಮತ್ತು ಮಂಡ್ಯ ಸೇರಿ ಹಲವಾರು ತಾಲೂಕುಗಳಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡಲು ನಮ್ಮ ರಾಜ್ಯ ಸರ್ಕಾರ ಅನುಮತಿ ಕೂಡ ನೀಡಿತ್ತು. ಹೌದು ಫ್ರೆಂಡ್ಸ್, ಒಂದು ವೇಳೆ ಏನಾದರೂ ರೈತರು ಇದಕ್ಕೆ ಅರ್ಜಿ ಸಲ್ಲಿಸಿದ್ದು ಪ್ರಕೃತಿ ವಿಕೋಪಕ್ಕೆ ಏನಾದರೂ ಅವರ ಒಂದು ಬೆಳೆ ನಾಶವಾಗಿದ್ದಲ್ಲಿ ಈ ಒಂದು ಹಣವನ್ನು ತಮ್ಮ ಒಂದು ಇನ್ಶೂರೆನ್ಸ್ ಆಫೀಸ್ಗಳ ಮೂಲಕ ಈ ಒಂದು ಹಣವನ್ನು ಪಡ್ಕೋಬೇಕು ಎನ್ನುವ ಮಾಹಿತಿ ಈಗಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಕೃಷಿ ಸಚಿವರು ಬಿ ಸಿ ಪಾಟೀಲ್ ಅವರು ಸಹಿತ ಹೇಳಿದ್ದರು. ಇದೇ ಸಮಯದಲ್ಲಿ ಕುರಿತು ರಾಜ್ಯದ ರೈತರಿಗೆ ಹೊಸ ಹೊಸ ಯೋಜನೆಗಳು ಮತ್ತು ಒಂದು ಸಾಲದ ರೂಪದಲ್ಲಿ ಹೊಸ ಯೋಜನೆಗಳನ್ನು ತೆಗೆದುಕೊಂಡು ಬರಲು ನಮ್ಮ ರಾಜ್ಯ ಸರ್ಕಾರ ಸಿದ್ಧತೆ ಕೂಡ ಮಾಡಿತ್ತು. ಇದೇ ಕುರಿತು ಇವಾಗ ನಿನ್ನೆ ಗುಲ್ಬರ್ಗಾ ಮತ್ತು ಬೀದರ್, ರಾಯಚೂರು, ಯಾದಗಿರಿ ಒಂದು 4-5 ಜಿಲ್ಲೆಗಳಲ್ಲಿ ರೈತರಿಗೆ ಹೊಸದಾಗಿ ಒಂದು ಬೆಳೆ ಸಾಲವನ್ನು ನೀಡಲು ಡಿ ಸಿ ಸಿ ಬ್ಯಾಂಕ್ಗಳ ಒಂದು ಅಧ್ಯಕ್ಷರ ಜೊತೆಗೆ ಈಗಲೇ ಚರ್ಚೆ ಕೂಡ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ ರಾಜ್ಯ ಸರ್ಕಾರ ಎಲ್ಲ ಒಂದು ರೈತರಿಗೆ ಒಂದು ಆರ್ಥಿಕ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಇದೇ ಒಂದು ಲಾಕ್ಡೌನ್ನಲ್ಲಿ ವಿಧಿಸಿದ ಒಂದು ಅವರೊಂದು ಇ ಎಂ ಐ ಆಗಿರ್ಬೋದು ಮತ್ತು ಅವರೊಂದು ಬಡ್ಡಿ ಮನ್ನಾ ಆಗಿರ್ಬೋದು ಹಲವಾರು ಒಂದು ವಿಷಯಗಳ ಮೇಲೆ ರಾಜ್ಯದ ರೈತರಿಗಾಗಿ ಹೊಸ ಯೋಜನೆ ತೆಗೆದುಕೊಂಡು ಬಂದಿದ್ದಾರೆ ಗೆಳೆಯರೇ. ಹೌದು, ಮತ್ತು ಇದೇ ಒಂದು ತಿಂಗಳಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾದ 2019 ಮತ್ತು 20ನೇ ಸಾಲಿನಲ್ಲಿ ಒಂದು ಮಾಡಿದ ಸಮೀಕ್ಷೆಯ ಪ್ರಕಾರ ಹಣವನ್ನು ರೈತರ ಖಾತೆಗೆ ಆರ್ ಟಿ ಜಿ ಎಸ್ನ ಮೂಲಕ ಬಿಡುಗಡೆ ಕೂಡ ಮಾಡಲಾಗುವುದು ಗೆಳೆಯರೇ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದರಿಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾರೋ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು.